ಇನ್ನು ಒಮಿಕ್ರಾನ್ ಸೋಂಕಿತ ವೈದ್ಯ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರ 14 ದಿನಗಳ ಚಿಕಿತ್ಸೆ ಬಳಿಕ ಒಮಿಕ್ರಾನ್ ಸೋಂಕಿತ ವೈದ್ಯ ಡಿಸ್ಚಾರ್ಜ್ ಆಗ್ತಿದ್ದು ವೈದ್ಯರಿಗೆ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಲಾಗಿದೆ ನೆಗೆಟಿವ್ ಬಂದ್ರೆ ಡಿಸ್ಚಾರ್ಜ್ ಮಧ್ಯಾಹ್ನದ ಬಳಿಕ ವೈದ್ಯರ ಆರ್ಟಿಪಿಸಿಆರ್ ವರದಿ ಬರುವ ಸಾಧ್ಯತೆ ಇದೆ ಕೋವಿಡ್ ನೆಗೆಟಿವ್ ವರದಿ ಬಂದ್ರೆ ಮತ್ತೆ 7 ದಿನ ಹೋಮ್ ಕ್ವಾರಂಟೈನ್ ಡಿಸ್ಚಾರ್ಜ್ ಬಳಿಕ ಅವರು ಮನೆಯಲ್ಲೇ ಕ್ವಾರಂಟೈನ್ ಆಗೋದಕ್ಕೆ ಸಲಹೆಯನ್ನು ಕೊಡಲಾಗಿದೆ नवंबर 22 ರಂದು ಬೆಂಗಳೂರಿನ ಈ ವೈದ್ಯರಲ್ಲಿ ಒಮಿಕ್ರಾನ್ ಪತ್ತೆಯಾಗಿತ್ತು ಒಮಿಕ್ರಾನ್ ಪತ್ತೆಯಾದರೂ ಕೂಡ ವೈದ್ಯರ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಕಂಡುಬಂದಿಲ್ಲ ನನಗೆ ಸೋಂಕಿನ ಯಾವುದೇ ಲಕ್ಷಣ ಇಲ್ಲ 100% ಹುಷಾರಾಗಿದ್ದೀನಿ 13 ದಿನಗಳಿಂದ ಚಿಕಿತ್ಸೆ ಪಡೆದು ಸಂಪೂರ್ಣ ಗುಣಮುಖನಾಗಿದ್ದೀನಿ ಎಂದಿದ್ದಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಸೋಂಕಿತ ವೈದ್ಯ 14 ದಿನಗಳ ಚಿಕಿತ್ಸೆಯ ಬಳಿಕ ಈಗ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಅವರ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಲಾಗಿದೆ ಅದು ನೆಗೆಟಿವ್ ಬಂದ್ರೆ ಅವರನ್ನು ಡಿಸ್ಚಾರ್ಜ್ ಮಾಡಲಾಗುತ್ತೆ ತನಗೆ ಯಾವುದೇ ಸೋಂಕಿನ ಲಕ್ಷಣ ಇಲ್ಲ ಅಂತಿದ್ದಾರೆ ವೈದ್ಯರು ನವೆಂಬರ್ 22 ರಂದು ಅವರಲ್ಲಿ ಒಮಿಕ್ರಾನ್ ಗುಣಲಕ್ಷಣ ಇರೋದು ಪತ್ತೆಯಾಗಿತ್ತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್